ಈ ಬಾರಿಯ ಕೃಷಿ ಮೇಳದಲ್ಲಿ ಹೋರಿಕಲು ದೊಡ್ಡ ಮಟ್ಟದಲ್ಲಿ ಜನರ ಗಮನ ಸಲೀತಾ ಇದೆ ಸದ್ಯ ಈ ಒಂದು ಜೋಡತ್ತೇನಿದೆ ಅಂದ್ರೆ ಭೀಮಾ ಮತ್ತು ಅರ್ಜುನ್ ಇದರ ಬರೋಬ್ಬರಿ ಮೌಲ್ಯ ಬರೋಬ್ಬರಿ ಹತ್ತು ಲಕ್ಷ ಮೌಲ್ಯದ್ದು ಇದು ಇದರ ವಿಶೇಷತೆ ಏನು ಅನ್ನೋದನ್ನ ಸಂದೀಪ್ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀರಿ ಸರ್ ಈ ಜೋಡತ್ತಿನ ವಿಶೇಷತೆ ಏನ್ ಸರ್ ನಮಸ್ತೆ ನನ್ನ ಸು ಸಂದೀಪ್ ಅಂತ ಬೇಸಿಕಲಿ ನಾನು ಹಾಸನಿಂದ ಬಂದಿರೋದು ಹಾಸನ ಡಿಸ್ಟಿಕ್ ಚಂದ್ರಾಯಪಟ್ಟಣ ತಾಲೂಕು ಹೋಬಳಿ ಸೊ ನಮ್ದು ಒಂದು ಹಳ್ಳಿಕಾರ್ ಅನ್ನೋದು ಹಳ್ಳಿಕಾರ್ ತಳಿ ಇದು ಆಕ್ಚುಲ್ ಈ ತಳಿ ಹೆಸರು ಹಳ್ಳಿಕಾರು ಇದು ನಮ್ಮ ತಾತ ಮುದ್ದಾದ್ರಿಂದ ಉಳಿಸ್ಕೊಂಡ್ ಬಂದಿರೋದು ಕಲೆ ಹಂಗಂತ ನಾವು ನಮ್ಮ ತಾತ ಮಾತ್ರ ಉಳಿಸ್ಕೊಂಡಿಲ್ಲ ಇಡೀ ಎಲ್ಲ ರೈತ ಬಾಂಧವರು ಎಲ್ಲರೂ ಇದು ಮುಂಚೆ ಕಟ್ತಾಯಿದ್ರು ಲೈಕ್ ಹೆಂಗೆ ಅಂದರೆ ಒಂದು ಪುರಾತನ ಕಾಲದಿಂದನೂ ಕಟ್ಕೊಂಡ್ಬಂದು ರಾಜರು ಮಹಾರಾಜರು ಇದನ್ನು ತಳಿ ಸಂವರ್ಧನಾ ಕೇಂದ್ರ ಅಂತ ಮಾಡಿ ಹಳ್ಳಿಕಾರು ಮಹಲ್ ಅಂತ ಇದು ನಮ್ಮ ಸೌತ್ ಇಂಡಿಯನ್ ಮದರ್ ಬ್ರೀಡು ತಾಯಿ ಬ್ರೀಡು ಕರ್ನಾಟಕಕ್ಕೆ ಇದು ಮೂಲ ತಳಿ ಯಾವುದು ಹಳ್ಳಿಕಾರ ಅನ್ನೋದು ಸೋ ಇವಾಗ ಅದೇನಾಗಿದೆ ನಶಿಸಿ ಹೋಗಿದೆ ಫುಲ್ ಕಂಪ್ಲೀಟಾಗಿ ಈ ಅದು ಅದು ಆಧುನಿಕ ತಂತ್ರಜ್ಞಾನ ಅಂತ ಬಂದ ಮೇಲೆ ಎಲ್ಲ ತ ಟ್ಯಾಕ್ಟ್ರೂ ಜೆ ಸಿ ಪಿ ಅಂತ ಮೇಲೆ ಈ ಹಳ್ಳಿ ಕಾರ್ ತಳಿ ಅನ್ನೋದನ್ನು ಕಂಪ್ಲೀಟಾಗಿ ಹೋಗಿದೆ ಒಂದು ಊರಲ್ಲಿ ಒಂದು ಜೊತೆ ಅನ್ನೋದು ಕಟ್ಟೋದು ಕಮ್ಮಿ ಆಗೋಗ್ಬಿಟ್ಟಿದೆ ಅದರಿಂದ ನಾವು ಇದನ್ನು ನಮ್ಮ ತಾತೀರು ತುಂಬ ಗತ್ತ ಕಟ್ತಾಯಿದ್ರು ಒಂದು ಒಂದು ಜೊತೆ ಹಳ್ಳಿ ಎತ್ತು ಮನೆ ಹತ್ರ ಮನೆ ಮುಂದೆ ಇದ್ದರೆ ಅದ್ರ ಗತ್ತೇ ಬೇರೆ ಅಂತ ಹೇಳೋರು ಇವಾಗ ಏಯ್ ಕಡೆ ಸೊ ಅದರಿಂದ ಇದೊಂದು ಜಿ ಕೆ ಅವರು ತುಂಬಾ ಕಂಪಲ್ ಮಾಡಿ ನಮ್ಮನ್ನ ಇದು ನೀವು ಬರಲೇಬೇಕು ಅಂತ ಹೇಳಿ ಆಹ್ವಾನ ಕೊಟ್ಟರು ನಾವು ನಡೆಯುತ್ತಲ್ಲ ಆ ನೀವೇನಾದರೂ ರೇಸಲ್ಲಿ ಭಾಗವಹಿಸ ಇಲ್ಲ ಸರ್ ಹಳ್ಳಿಕರ್ ರೇಸ್ ಅನ್ನೋರು ಅದು ಗ್ರಾಮೀಣ ಕ್ರೀಡೆ ಅದೊಂದು ಇವಾಗ ಒಂದು ಯುವಕರು ಅನ್ನೋದು ಹುಟ್ಟಾಕೊಂಡು ಇವತ್ತು ಮಾಡ್ತಾ ಇದ್ದಾರೆ ತುಂಬ ಒಳ್ಳೆ ತಂದಲ್ಲಿ ಮಾಡ್ತಾ ಇದ್ದಾರೆ ಇದೊಂದು ಇವನು ನಾವು ಸಾಕೋದು ಶೋಕಿಗೆ ಪ್ಲಸ್ ಕೆಲಸಕ್ಕೆ ಆಮೇಲೆ ಮನೆ ಮುಂದೆ ಇರೋದು ಒಂದು ಹವ್ಯಾಸ ಇದು ಹಳ್ಳಿಕಾರ್ ರೇಸ್ ಅನ್ನೋರು ಮಾಡೋರು ನಮ್ಗೆ ನಾವು ಅದಕ್ಕೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ನಮಗೆ ಹಳ್ಳಿಕಾರ್ ರೇಸ್ ಅನ್ನೋದು ರೇಸ್ ಟೈಮಲ್ಲಿ ಇದಕ್ಕೇನೋ ಡಿಮ್ಯಾಂಡ್ ಬಂದಿತ್ತು ಹೀಗೆ ಅಂತ ಸರ್ ಹಳ್ಳಿಕಾರ್ ರೇಸ್ ಅನ್ನೋದು ಎಲ್ಲ ಎತ್ಗಳು ರೇಸ್ಗೆ ಹೋಗಲ್ಲ ಎಲ್ಲ ಎತ್ಗಳು ಯಾವುದೇ ಕಾರಣಕ್ಕೂ ರೇಸ್ಗೆ ಹೋಗೋಲ್ಲ ರೇಸ್ ಎತ್ಗಳೇ ಬೇರೆ ಸೊ ಅದು ಹೆಂಗೆ ಅಂದರೆ ಅದು ತುಂಬ ಫಾಸ್ಟ್ ಇರಬೇಕು ಇದು ಆಳ್ತನ ಇದು ಕಾಲ್ ಕಂಬ ಇಂದ ಹಿಡಿದು ಇದು ಅರ್ಜುನ ಅಂತ ಸರ್ ಇದು ನನ್ನ ಹತ್ರ ಒಂದು ಆರು ಹೆಚ್ಚಕ್ಕೆ ಮಂದಿ ಎಂಟು ತಿಂಗಳಿಂದ ಇದೆ ಎಂಟು ತಿಂಗಳಿಂದ ತಗೊಂಡೆ ನನ್ನೊಂದು ಗಾಣ ಇದೆ ಇತ್ತಿನ ಗಾಣ ಇದೆ ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಅಂತ ಸೊ ನಾನು ಅದನ್ನು ಐವೇಲಿ ಓಪನ್ ಮಾಡಿದ್ದೀನಿ ಬೆಂಗಳೂರು ಮಂಗಳೂರು ಹೈವೇಲಿ ಓಪನ್ ಮಾಡಿದ್ದೀನಿ ಸೊ ಅದಕ್ಕೆ ಕೆಲ್ಸಕ್ಕೆ ಹೋಗ್ಬೇಕಾಗಂದ್ರೆ ಈ ಓಕೆ ನಿಮ್ಮ ಈ ಹೋರಿ ಜೊತೆ ನಿಮ್ಮ ನಿತ್ಯದ ಕೆಲಸ ದಿನನಿತ್ಯ ಹಿಂಗಿರುತ್ತೆ ಸರ್ ತುಂಬ ಚೆನ್ನಾಗಿರುತ್ತೆ ಸರ್ ತುಂಬ ಚೆನ್ನಾಗಿದೆ ಅಂದರೆ ನಿಮ್ಗೆ ಹೆಂಗೆ ಹೇಳಿ ಒಂದು ಓರಿ ಒಂದು ಒಂದು ಜೊತೆ ಮನೇಲಿ ಇದ್ದರೆ ಒಂದು ಜವಾಬ್ದಾರಿ ಅಂತ ಅರ್ಥ ಇವಾಗ ಏನೇ ಇದ್ರೂ ಅದು ಟೈಮ್ ಟೈಮಿಗೆ ಹುಲ್ಲು ಕೊಡಬೇಕು ಟೈಮ್ ಟೈಮಿಗೆ ಶುದ್ಧವಾದ ನೀರು ಕುಡಿಸ್ಬೇಕು ಅದೊಂದು ಕಮಿಟ್ಮೆಂಟ್ ಇರುತ್ತೆ ಆ ಕಮಿಟ್ಮೆಂಟ್ ಇದ್ದಾಗ ಮನುಷ್ಯ ಒಂದು ನಿಮ್ಗೆ ಗೊತ್ತಲ್ಲ ಒಂದು ಶಿಸ್ತು ಅದೆಲ್ಲ ಕಾಪಾಡ್ಕೊಂಡು ಹೋಗ್ತಾನೆ ಸರ್ ಈಗ ನೀವು ಹೇಳಿದ್ರಿ ಇದು ಮೂಲ ತಳಿ ಅಂತ ಬೇರೆ ತಳಿಗೆ ಹೋಲಿಕೆ ಮಾಡಿದ್ರೆ ಸರ್ ಸರ್ ಬೇರೆ ತಳಿ ಹೋಲಿಕೆ ಮಾಡಿದ್ರೆ ಹೆಂಗೆ ಅಂದರೆ ನಿಮಗೆ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಸರ್ ಓಂಗಲ್ ಅನ್ನೋದು ಒಂದು ಆಂಧ್ರ ತಳಿ ಆಂಧ್ರ ತಳಿ ಏನು ಅಂದರೆ ಅದು ಇಲ್ಲಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ನಡೆದ್ರೆ ಒಂದು ಸ್ಟ್ರೆಚ್ ನಡೆದ್ರೆ ಒಂದು ಎರಡು ಕಿಲೋಮೀಟರ್ ನಡೀಬಹುದು ಇಲ್ಲ ಮೂರು ಕಿಲೋಮೀಟರ್ ನಡೀಬಹುದು ಅದಕ್ಕಾಗಲ್ಲ ಉಪ್ಸ ಸ್ಟಾರ್ಟ್ ಆಗುತ್ತೆ ಇದಾಗುತ್ತೆ ಸರ್ ಇದಕ್ಕೆ ನೀವು ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ನಡೆಸ್ಕೊಂಡು ಹೋದ್ರು ಅದ್ರ ಮೇಲೆ ಒಂದು ಐದು ಟನ್ ಇವಾಗ ಮಂಡ್ಯ ಕಡೆ ಎಲ್ಲ ಗಮನಿಸಿರ್ಬೋದು ಈ ಕಬ್ಬು ಕಬ್ಬು ಗಾಡಿ ಹೊಡೆಯೋಕ್ಕೆ ಕಬ್ಬಿನ ಗಾಡಿ ಹೊಡೆಯೋಕ್ಕೆಲ್ಲ ತುಂಬ ಯೂಸ್ ಮಾಡ್ತಾರೆ ಆಮೇಲೆ ತುಂಬ ಗಟ್ಟಿ ಹಳ್ಳಿ ಕಾರ್ ಅಂದ್ರೆ ಗಟ್ಟಿ ನಿಮಗೆ ಬೆಳಗ್ಗೆ ನೀವು ಆರಂಭ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೊಲ ಒಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ನೀವು ಆರು ಗಂಟೆಗೆ ನೀವು ನೊಗ ತೆಗ್ದು ಕೈ ಕೆಳ ಇಡ್ತೀನಿ ಅಂದ್ರೂ ರೆಡಿ ಸೈ ನಾ ಎಲ್ಲದಕ್ಕೂ ಸೈ ಅಂತ ನಿಂತ್ಕೊಳ್ಳುತ್ತೆ ಒಬ್ಬ ರೈತಂಗೆ ಒಡನಾಡಿ ಇದು ಒಂದು ಒಂದೇ ಒಂದು ತೆಕ್ಕೆ ಹುಲ್ಲಾಕ್ಬಿಟ್ಟೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ನೀವು ಅದಕ್ಕೆ ಅದು ಅದರಿಂದ ನಿಮಗೆ ಅಪೇಕ್ಷೆ ಪಡೋದು ಬರೀ ಪ್ರೀತಿ ಮಾತ್ರ ಹಾಂ ಸರ್ ಇವೆಷ್ಟು ಸಂದೀಪ್ ಅವರ ಮಾತು ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಸತ್ತಾರ್ ನ್ಯೂಸ್ ಫಾಸ್ಟ್ ಬೆಂಗಳೂರು